पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे सर्वेऽपि सुखिनः सन्तु सर्वे सन्तु निरामयाः सर्वे भद्राणि पश्यन्तु सर्वे सुगुणशालिनः परमपवित्रवादन्तः चातुर्मास्यद काल ಮೊನ್ನೆ ಏಕಾದಶಿ ದಿನದಿಂದ ಪ್ರಾರಂಭವಾಗಿದೆ. ವಿಷ್ಣು ಶಯನೋತ್ಸವ ಅನ್ನುವಂತಹದ್ದು ಚಾತುರ್ಮಾಸ್ಯದ 4 ತಿಂಗಳ ಅವಧಿಯಲ್ಲಿ ಭಗವಂತ ಯೋಗ ನಿದ್ರೆಯನ್ನು ಮಾಡ್ತಾನೆ. ಅಂತಹ ಯೋಗನಿದ್ರಾ ಕಾಲ ಚಾತುರ್ಮಾಸ್ಯದ ಅವಧಿ. ಈ ಚಾತುರ್ಮಾಸ್ಯದ ಅವಧಿ ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾದಂತಹ ಕಾಲ ಎಂಬುದಾಗಿ, ಅಸ್ತಿ ಪ್ರಿಯತಮ ಕಾಲ ಎಂಬುದಾಗಿ ಧರಣೀದೇವಿಯನ್ನು ಕುರಿತು ಭಗವಂತ ವರಾಹರೂಪಿಯಾದಂತಹ ಪರಮಾತ್ಮ ಹೇಳುವಾಗ ತನಗೆ ಅತಿ ಪ್ರಿಯವಾದಂತಹ ಕಾಲ ಚಾತುರ್ಮಾಸ್ಯ ಕಾಲ ಎಂಬುದಾಗಿ ಹೇಳಿದ್ದಾನೆ. ಇಂತಹ ಚಾತುರ್ಮಾಸ್ಯದ ಕಾಲದಲ್ಲಿ ಭಗವಂತನ ಪ್ರೀತಿಗೋಸ್ಕರವಾಗಿ ಅನೇಕ ವ್ರತ ನಿಯಮಗಳು, ಉಪವಾಸಗಳು, ದಾನ ಧರ್ಮಗಳು, ವಿಧಿವಿಧಾನಗಳನ್ನು ಶಾಸ್ತ್ರ ಪುರಾಣಗಳು ವಿಧಿಸಿದ್ದಾವೆ. ಅದರಲ್ಲಿ ಮುಖ್ಯವಾಗಿ ಸನ್ಯಾಸಿಗಳಿಗೆ ಈ ಚಾತುರ್ಮಾಸ್ಯದ ಅವಧಿ ಎನ್ನುವಂತಹದ್ದು ದೀಕ್ಷಾಕಾಲ ಎಂಬುದಾಗಿ ಹೇಳಿದ್ದಾರೆ. ಯಾಕೆ ಹೇಳಿದರೆ, ಸನ್ಯಾಸಿಗಳು ತಮ್ಮ ಸನ್ಯಾಸಾಶ್ರಮವನ್ನು ಪಡೆಯುವಾಗ ಪ್ರವೇಶೋಚ್ಚಾರ ಅಂತ ಏನು ಹೇಳ್ತಾರೆ, ಆವಾಗ ನಮ್ಮಿಂದ ಯಾವುದೇ ತರಹದ ಪ್ರಾಣಿಹಿಂಸೆ ಮೊದಲಾದವುಗಳು ಆಗುವುದಿಲ್ಲ ಎಂಬುದಾಗಿ ಹೇಳಿ ಪ್ರತಿಜ್ಞೆಯನ್ನು ಮಾಡಿ ಅವರು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿರ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಗ್ರಾಮೈಕರಾತ್ರಿಕರಾಗಿ ಸನ್ಯಾಸಿಗಳು ಸಂಚಾರವನ್ನು ಮಾಡಬೇಕು. ಒಂದು ದಿನ ಪ್ರಾತಃ ಕಾಲ ಒಂದು ಊರಿನಲ್ಲಿದ್ದರೆ ರಾತ್ರಿ ಇನ್ನೊಂದು ಊರಿನಲ್ಲಿ ಇರಬೇಕು. ಅವರು ಆ ತರಹದ ವಿಧಿ ವಿಧಾನಗಳನ್ನು ಹಿಂದೂ ಧರ್ಮದಲ್ಲಿ ವಿಧಿಸಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ದೇಶಕಾಲ ಪರಿಸ್ಥಿತಿಗಳನ್ನು ಅನುಸರಿಸಿ ನಿರಂತರವಾಗಿ ಸಂಚಾರದಲ್ಲಿರತಕ್ಕಂತಹ ಸನ್ಯಾಸಿಗಳು ಈ ಚಾತುರ್ಮಾಸ್ಯದ ಅವಧಿಯಲ್ಲಿ ಮಾತ್ರ ಅವರು ಒಂದು ಕಡೆಯಲ್ಲಿದ್ದು ಪಾಠ ಪ್ರವಚನ, ಅದೇ ರೀತಿಯಾಗಿ ಜಪತಪಾದಿ ವಿಶೇಷ ಅನುಷ್ಠಾನಗಳನ್ನು ಮಾಡಿಕೊಂಡು ಅವರು ಒಂದು ಕಡೆಯಲ್ಲೇ ಇರಬೇಕು. ಯಾಕೆ ಇರಬೇಕು ಅಂತಂದರೆ, ಪ್ರಾಯೇಣ ಪ್ರಾವೃಷಿ ಪ್ರಾಣಿ ಸಂಕುಲಂ ಆತ್ಮದೃಶ್ಯತೆ ಎಂಬುದಾಗಿ ಶಾಸ್ತ್ರಗಳಲ್ಲಿ ಹೇಳಿದಂತೆ, ಪ್ರಾಯ ಈ ವರ್ಷ ಋತು ಮೊದಲಾದಂತಹ ಸಂದರ್ಭಗಳಲ್ಲಿ, ವರ್ಷಕಾಲ ಮೊದಲಾದ ಸಂದರ್ಭಗಳಲ್ಲಿ ಎಲ್ಲ ಕಡೆಯಲ್ಲಿಯೂ ಕೂಡ ಈ ಮಳೆಯಿಂದ ಪ್ರಾಣಿಗಳು, ಕ್ರಿಮಿಗಳು, ಕೀಟಗಳು ಎಲ್ಲವೂ ಕೂಡ ರಸ್ತೆಯಲ್ಲಿ, ಬೀದಿಯಲ್ಲಿ ಎಲ್ಲ ಕಡೆಯಲ್ಲೂ ಸಂಚರಿಸ್ತವೆ. ಅಂತಹ ಸಂದರ್ಭದಲ್ಲಿ ಇವರ ಸಂಚಾರದಿಂದ ಪ್ರಾಣಿಗೆ ಜೀವಹಿಂಸೆ ಮೊದಲಾದವುಗಳು ಸಂಭವಿಸ್ತದೆ. ಆ ಒಂದು ಹಿನ್ನೆಲೆಯಲ್ಲಿ ಅವರು ಎಲ್ಲಿಯೂ ಸಂಚಾರವನ್ನು ಮಾಡದೆ ಏಕತ್ರ ಕುಳಿತುಕೊಂಡು ಶಿಷ್ಯರಿಗೆ ತತ್ವೋಪದೇಶ, ಪಾಠ ಪ್ರವಚನ ಮತ್ತು ವಿಶೇಷವಾದ ಲೋಕ ಕಲ್ಯಾಣಕ್ಕೆ ಮತ್ತು ಆತ್ಮೋದ್ಧಾರಕ್ಕೆ ಜಪತಪಾದಿಗಳನ್ನು ಮಾಡಿಕೊಂಡು ಒಂದೇ ಕಡೆಯಲ್ಲಿ ಇರಬೇಕು ಎಂಬುದಾಗಿ ಯತಿಧರ್ಮದಲ್ಲಿ ಹೇಳಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಯತಿಗಳು ಒಂದೇ ಕಡೆಯಲ್ಲಿ ಚಾತುರ್ಮಾಸ್ಯ ಅವಧಿಯಲ್ಲಿ ಇದ್ದುಕೊಂಡು ತಮ್ಮ ಅನುಷ್ಠಾನವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ಬೇಕಾದಂತಹ ಪ್ರತಿನಿತ್ಯ ಮೃತ್ತಿಕಾ ಸ್ನಾನ, ಮೃತ್ತಿಕಾ ಶೌಚ ಮೊದಲಾದಂತಹ ಕಾರ್ಯಕ್ರಮಗಳಿಗೆ ಬೇಕಾದ ಮೃತ್ತಿಕೆ ಅನ್ನುವಂಥದ್ದನ್ನು ಸಂಗ್ರಹ ಮಾಡಬೇಕು. ಆ ಒಂದು ಹಿನ್ನೆಲೆಯಲ್ಲಿ ಮೃತ್ತಿಕಾ ಸಂಗ್ರಹಣೋತ್ಸವ ಅನ್ನುವಂಥದ್ದು ನಮ್ಮಲ್ಲಿ ವಿಶೇಷವಾಗಿ ಪರಿಪಾಟಿಯಲ್ಲಿ ಬಂದಿದೆ. ವಾಸ್ತವಿಕವಾಗಿ ಜೀವಂತ ಇರುವಂತಹ ಯತಿಗಳಿಗೆ ವಿಶೇಷವಾದ ಮೃತ್ತಿಕಾ ಸಂಗ್ರಹಣ ಅನ್ನುವಂಥದ್ದು ಶಾಸ್ತ್ರಗಳಲ್ಲಿ ಕಂಡುಬಂದಿದೆ. ಆದರೆ ಬೃಂದಾವನಸ್ಥರಾದಂತಹ ಯತಿಗಳಿಗೆ ಮೃತ್ತಿಕಾ ಸಂಗ್ರಹಣ ಅನ್ನುವಂಥದ್ದು ಜೀವಂತ ಯತಿಗಳ ಮೂಲಕವಾಗಿ ಕಂಡುಬಂದಿದೆ. ಆದರೆ ಇಲ್ಲಿ ರಾಘವೇಂದ್ರ ಸ್ವಾಮಿಗಳವರು ಅದ್ಯಾಪಿ ಯೋಗ ಶರೀರದಿಂದ, ಯೋಗಶಕ್ತಿಯಿಂದ ಬೃಂದಾವನದಲ್ಲಿ ಸಶರೀರವಾಗಿದ್ದುಕೊಂಡು ಲೋಕ ಕಲ್ಯಾಣವನ್ನು ಉಂಟು ಮಾಡ್ತಾ ಇದ್ದಾರಾದ್ದರಿಂದ ಈ ಮೃತ್ತಿಕಾ ಸಂಗ್ರಹಣವನ್ನು ಮುಖ್ಯವಾಗಿ ರಾಘವೇಂದ್ರ ಸ್ವಾಮಿಗಳವರು ಅವರ ಪೂರ್ವಿಕ ಯತಿಗಳಿಗೆ, ಮತ್ತು ಪ್ರಸ್ತುತ ಪೀಠಾಧಿಪತಿಗಳು ರಾಘವೇಂದ್ರ ಸ್ವಾಮಿಗಳವರೇ ಮೊದಲಾದಂತಹ ನಂತರದ ಎಲ್ಲ ಯತಿಗಳಿಗೆ ಚಾತುರ್ಮಾಸ್ಯದ ಅನುಷ್ಠಾನಕ್ಕೋಸ್ಕರವಾಗಿ ಒಂದು ಮೃತ್ತಿಕಾ ಸಂಗ್ರಹಣ ಅನ್ನುವಂಥದ್ದನ್ನು ಮಾಡ್ತಾ ತಮ್ಮ ಅನುಷ್ಠಾನಕ್ಕೂ ಕೂಡ ಬೇಕಾದ ಮೃತ್ತಿಕೆಯನ್ನು ವಿವಿಧ ಮಠದ ವೈದಿಕ ಮತ್ತು ಲೌಕಿಕ ಗೃಹಸ್ಥರುಗಳಿಂದ ಅದನ್ನು ಮಾಡಿಸ್ತಾ ಅವರ ಪ್ರಾರ್ಥನೆ ಮೇರೆಗೆ ಒಂದೇ ಕಡೆಯಲ್ಲಿದ್ದುಕೊಂಡು ತತ್ವೋಪದೇಶಾದಿಗಳನ್ನು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಅನ್ನುವಂಥದ್ದು ನಡೀತದೆ. ಅದರ ಹಿನ್ನೆಲೆಯಲ್ಲಿ ಇನ್ನೇನು ಮುಂದಿನ ದ್ವಾದಶಿ ದಿನ ಚಾತುರ್ಮಾಸ್ಯದ ವ್ರತವನ್ನು ನಮ್ಮ ಪರಂಪರೆಯ ಎಲ್ಲ ಹಂಸನಾಮಕ ಪರಮಾತ್ಮನಿಂದ ಮೊದಲು ಮಾಡಿಕೊಂಡು ನಮ್ಮ ಗುರುಗಳ ತನಕ ಚಾತುರ್ಮಾಸ್ಯ ದೀಕ್ಷೆಯಲ್ಲಿ ಅವರನ್ನೆಲ್ಲರನ್ನು ಕೂಡ ಪ್ರಾರ್ಥನಾ ಪುರಸ್ಸರವಾಗಿ ವಿಧಿವಿಧಾನಗಳೊಂದಿಗೆ ಅವರನ್ನು ಕೂಡಿಸಿ ಶಿಷ್ಯರ ಮತ್ತು ಮಠದ ಶಿಷ್ಯರ ಮತ್ತು ಭಕ್ತರ ಪ್ರಾರ್ಥನೆ ಮೇರೆಗೆ ಪ್ರಸ್ತುತ ಪೀಠದಲ್ಲಿರತಕ್ಕಂಥ ಅವರೂ ಕೂಡ
ಒಂದೇ ಕಡೆಯಲ್ಲಿ ಚಾತುರ್ಮಾಸ್ಯದ ದೀಕ್ಷೆಯನ್ನು ಕೈಗೊಂಡು ತಮ್ಮ ಅನುಷ್ಠಾನವನ್ನು ಮಾಡುವಂತಹ ಒಂದು ಹಿನ್ನೆಲೆಯಲ್ಲಿ ಇಂದು ಮೃತ್ ಸಂಗ್ರಹಣ ಮೃತ್ತಿಕಾ ಸಂಗ್ರಹಣೋತ್ಸವ ಅನ್ನುವಂತಹ ಕಾರ್ಯಕ್ರಮ ನಡೆದಿದೆ. ಇದು ಮಾತ್ರವಲ್ಲದೆ ಪವಿತ್ರವಾದಂತಹ ಮೃತ್ತಿಕೆ ಇದು ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥದ್ದು. ರಾಘವೇಂದ್ರ ಸ್ವಾಮಿಗಳವರು ತಾವು ಬೃಂದಾವನ ಪ್ರವೇಶ ಮಾಡುವ ಮುಂಚೆ ಈ ಪ್ರಾಂತದಲ್ಲಿ ಕುಳಿತು ವಿಶೇಷವಾದ ಅನುಷ್ಠಾನಾದಿಗಳನ್ನು ಮಾಡಿರತಕ್ಕಂತಹ ಸ್ಥಳ ಎಂಬುದಾಗಿ ಪ್ರಾಚೀನ ಕಾಲದಿಂದಲೂ ಪರಂಪರಾಗತವಾಗಿ ತಿಳಿದು ಬಂದಿದ್ದ ಒಂದು ಹಿನ್ನೆಲೆಯಲ್ಲಿ ಇದೇ ಸ್ಥಳದಿಂದ ಮೃತ್ತಿಕೆಯನ್ನು ಸ್ವೀಕಾರ ಮಾಡಿ ಗುರುಗಳ ದೀಕ್ಷಾಗೆ ಕಾಲದಲ್ಲಿ ಅವರಿಗೆ ಉಪಯೋಗಕ್ಕೋಸ್ಕರವಾಗಿ ನೀಡ್ತಾ ಅದನ್ನು ಪ್ರಸಾದ ರೂಪವಾಗಿ ಬೃಂದಾವನದ ಮೇಲಿರುವಂಥ ಮೃತ್ತಿಕೆಯನ್ನು ಸ್ವತಃ ಆ ಪೀಠದಲ್ಲಿರತಕ್ಕಂಥ ಪೀಠಾಧಿಪತಿಗಳು ರಾಯರ ವಿಶೇಷವಾದ ಪ್ರಾರ್ಥನೆಯನ್ನು ಮಾಡುವ ಮೂಲಕ ಅಲ್ಲಿರುವ ಮೃತ್ತಿಕೆಯನ್ನು ತೆಗೆದು ದೇಶದ ಮೂಲೆ ಮೂಲೆಗಳಲ್ಲಿ ಭಕ್ತರ ಅನುಗ್ರಹಕ್ಕೋಸ್ಕರವಾಗಿ ಭಕ್ತರ ಪ್ರಾರ್ಥನೆ ಮೇರೆಗೆ ಅಲ್ಲಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಮೂಲ ಮೃತ್ತಿಕಾ ಬೃಂದಾವನವನ್ನು ಇದೇ ಮೃತ್ತಿಕೆಯಿಂದ ಸ್ಥಾಪನೆ ಮಾಡಿ ಅಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಸನ್ನಿಧಾನವನ್ನು ಚಿಂತನೆ ಮಾಡುವಂತಹ ಒಂದು ಕ್ರಮವೂ ಕೂಡ ಅಂದಿನಿಂದ ಇಂದಿನ ತನಕವೂ ಕೂಡ ನಡೆದುಕೊಂಡು ಬಂದಿದೆ. ಆ ಒಂದು ಹಿನ್ನೆಲೆಯಲ್ಲಿ ಸಾಂಕೇತಿಕವಾಗಿ ಮೃತ್ತಿಕಾ ಸಂಗ್ರಹಣೋತ್ಸವ ಅನ್ನುವಂಥದ್ದು ನಮ್ಮ ಶ್ರೀಮಠದ ಸಂಪ್ರದಾಯ ಮತ್ತು ಆಚಾರ ವಿಚಾರಗಳು ಶಾಸ್ತ್ರ ಸಂಪ್ರದಾಯಗಳ ಹಿನ್ನೆಲೆಯಲ್ಲಿ ನಡೆದಿದೆ. ಇದಕ್ಕೆ ಭಾಗಿಗಳಾಗಿರ್ತಕ್ಕಂಥ ನೀವೆಲ್ಲರೂ ಕೂಡ ಒಂದರ್ಥದಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಒಂದು ಪ್ರಸಾದವಾಗಲಿರುವ ಅವರ ಉಪಯೋಗಕ್ಕೆ ಬಳಕೆಯಾಗಲಿರುವಂಥ ಈ ಮೃತ್ತಿಕೆಯನ್ನು ಎಲ್ಲ ವಿಧಿವಿಧಾನದೊಂದಿಗೆ ಭೂಶೋಧನೆ ಅದೇ ರೀತಿಯಾಗಿ ಕಲಶಾವಾನೆ ವರ್ಣ ವಾಸ್ತುಸ್ಪತಿ ಪೂಜೆ ಮತ್ತು ಎಲ್ಲ ಕಾರ್ಯಗಳಿಗೆ ವಿಘ್ನ ಪರಿಹಾರಕ್ಕೋಸ್ಕರವಾಗಿ ವಿಘ್ನ ಗಣಾಧಿಪನನ್ನ ಪೂಜನೆ ಮತ್ತು ಭೂಪ್ರಾರ್ಥನೆ ಭೂಪೂಜನೆ ಪಂಚಗವ್ಯ ಪ್ರೋಕ್ಷಣೆ ಪಂಚಗವ್ಯ ಮೇಲನೆ ಮೊದಲಾದ ಎಲ್ಲ ಕಾರ್ಯಕ್ರಮಗಳೊಂದಿಗೆ ಇಂದಿನ ಕಾರ್ಯಕ್ರಮವು ಸಂಪನ್ನಗೊಂಡಿದೆ ಅಂತ ಹೇಳ್ತಾ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಸದ್ಭಕ್ತರಿಗೂ ಕೂಡ ರಾಘವೇಂದ್ರ ಸ್ವಾಮಿಗಳವರು ವಿಶೇಷವಾಗಿ ಅನುಗ್ರಹಿಸಲಿ. ನಮ್ಮ ಪರಂಪರೆಯ ಎಲ್ಲ ಯತಿವರೆಣ್ಯರು ವಿಶೇಷವಾಗಿ ಅನುಗ್ರಹಿಸಲಿ. ಚಾತುರ್ಮಾಸ್ಯ ಅವಧಿಯಲ್ಲಿ ಅವರು ಏಕತ್ರ ವಿರಾಜಮಾನರಾಗಿ ಭಕ್ತರನ್ನು ಮತ್ತು ಶಿಷ್ಯರನ್ನು ಎಲ್ಲರನ್ನು ಕೂಡ ಅನುಗ್ರಹಿಸಲಿ ಉದ್ಧರಿಸಲಿ. ಮತ್ತು ಈ ಮೃತ್ತಿಕೆಯಲ್ಲಿ ನಮ್ಮ ಪರಂಪರೆಯ ಎಲ್ಲ ಯತಿವರೆಣ್ಯರು ಕೂಡ ವಿಶೇಷವಾಗಿ ಸನ್ನಿಹಿತರಾಗಲಿ. ರಾಘವೇಂದ್ರ ಸ್ವಾಮಿಗಳವರು ಈ ಮೃತ್ತಿಕಾ ಒಂದು ಪ್ರಸಾದದಲ್ಲಿ ಸನ್ನಿಧಾನದಲ್ಲಿ ಅವರು ಸನ್ನಿಹಿತರಾಗಿ ದೇಶದ ಯುದ್ಧದಗಲಕ್ಕೂ ಕೂಡ ಮೂಲ ಮೃತ್ತಿಕಾ ಬೃಂದಾವನಗಳ ಪ್ರತಿಷ್ಠಾಪನೆಗೆ ಅವರು ನಮ್ಮನ್ನು ಅನುಗ್ರಹಿಸಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ.